ತುಂಬಾ ಬಲಿಷ್ಠವಾಗಿ ಬೆಳೆದಿರತಕ್ಕಂತ ಸಚಿವರಾಗಿರತಕ್ಕಂತ ಭರತಿ ಬಸವರಾಜ್ ಅವರನ್ನ ಫೇಸ್ ಮಾಡೋದು ಈಜಿನಾ? ಬಲಿಷ್ಠ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರಿ? ಏನು ತೋಲ್ ಬಲನ ಇಲ್ಲ ದುಡ್ಡಿನ ಬಲನ ಮತ್ತೆ ಇನ್ ಯಾವ ಬಲ ರೌಡಿಸಂ ಬಲನ? ಕೆಆರ್ ಪುರಂ ಜನ ಮೋಹನ್ ಅವರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ತಾರ ಸಾಕಷ್ಟದ ತಂದ್ರು ಕ್ಷೇತ್ರಕ್ಕೆ क्षेत्र डेफिनेटली क्षेत्र हण बरदे बट सरिया अभिवृद्धि आगे हेल्ती मातिन प्रकार भैरति बसवराज भ्रष्टाचारी बसवराज नाने मूल भारतीय जनता पक्ष नायक हेल्ता के आर पुरम नंबर वन करप्ट क्षेत्र अंत जन हेल्ता बट के आर पुरम 100% कांग्रेस नंदीश शेट्टी चुनाव भैरति बसवराज के अगेन्स्ट चर्चे निजान निजाने दुड्डर इटकोंडिदारे अंतवर आतन जो दुड्डल कौंडकोंड मत दुड्डिंद आगोगिद्रे मंड्यदल्लि वसति एमटीबी एनक सोलो ಕೆಆರ್ ಪುರಂನಲ್ಲಿ ಆ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಿದ್ಯಾ ಅಂತ ಅಲ್ಲ ಒಬ್ಬ ಇನ್ಸ್ಪೆಕ್ಟರ್ ಸುಸೈಡ್ ಮಾಡ್ಕೊಂಡ್ರಲ್ಲ ಸ್ವಾಮಿ ಇನ್ನು ಅದಕ್ಕಿಂತ ಏನು ನಿಮಗೆ ನಿರ್ದರ್ಶನಗಳು ಬೇಕಾಗಿದೆ ಅಂದ್ರೆ ನೀವು ಹೇಳೋ ಪ್ರಕಾರ ಭೈರತಿ ಬಸವರಾಜ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಅವರು ಏನೋ 45,000 ಲೀಡರ್ ಗೆಲ್ಲಬಹುದು ಅಂತ ಹೇಳ್ತಾ ಇದ್ದೀರಪ್ಪ ಬಸವರಾಜ್ ಸೋಲೇ ಸೋಲ್ತಾನೆ ಅಂತ ನಾನು ಇವತ್ತು ಕಡ ಕಂಡಿದ್ದೀನಿ ಕೆಆರ್ ಪ್ರಮನಲ್ಲಿ ಗಾಂಜಾ ಡ್ರಗ್ಸ್ ಆಫ್ ಹಿಮ್ ಜಾಸ್ತಿ ಇದೆ ಅಂತ ಹೇಳ್ತೀರಿ ಕೆಆರ್ ಪ್ರಮನಲ್ಲಿ ರೌಡಿಸಂ ಅಂತ ಹೇಳ್ತೀರಿ ಅಂದ್ರೆ ನೀವು ಬಂದ್ರೆ ಏನು ಮಾಡ್ತೀರಿ ನಾನು ಇದೆಲ್ಲ ಕ್ಲಿಯರ್ ಅಡ್ಮಿನಿಸ್ಟ್ರೇಷನ್ ರಿಪಬ್ಲಿಕ್ ಆಫ್ ಕೆಆರ್ ಪುರಂ ಅನ್ನುವಂತ ಮಟ್ಟಕ್ಕೆ ಇವತ್ತು ದಿವಸ ಕೆಆರ್ ಪುರಂ ಆಗಿದೆ ನೀವು ಕೆಆರ್ ಪುರಂ ಹೇಳ್ತಿರೋದು ಬೆಂಗಳೂರಿನಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ ಪುರಂ ಅದರ ಬಗ್ಗೆನಾ ಅದರ ಬಗ್ಗೆನೇ ಹೇಳ್ತಾ ಇದ್ದೀನಿ ರಿಪಬ್ಲಿಕ್ ಆಫ್ ಕೆಆರ್ ಪುರಂ ಅನ್ನೋ ಮಟ್ಟಕ್ಕೆ ಬಿಟ್ಟಿದ್ಯಾ ಪೊಲೀಸ್ ಸ್ಟೇಷನ್ಗಳನ್ನ ಇವತ್ತು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕಚೇರಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಬಹಳ ಗಂಭೀರವಾದಂತ ಆರೋಪಗಳನ್ನು ಮಾಡ್ತಾ ಇದ್ದೀರಿ ಮೋಹನ್ ಅವರೇ ಇವೆಲ್ಲ ಸಾಮಾನ್ಯ ಆರೋಪಗಳಲ್ಲ ಏನು ಕೆಆರ್ ಪುರಂ ಜನರು ನೆಮ್ಮದಿ ಕಿತ್ಕೊಂಡ್ರಾ ಭೈರತಿ ಬಸವರಾಜ್ ಡೆಫಿನೆಟ್ಲಿ ಇವತ್ತು ಯಾರೂನು ನಿರಾಳವಾಗಿ ಓಡಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತ ಒಂದು ವಾತಾವರಣ ಮತ್ತೆ ನೀವು ರಾಜಕಾರಣ ಹೆಂಗ್ ಮಾಡ್ತಿದ್ದೀರಿ ಸ್ವಾಮಿ ಮತ್ತೆ ನಾವೇನು ಹೊಸದಾಗಿ ರಾಜಕಾರಣಕ್ಕೆ ಬಂದಿಲ್ಲ ಮತ್ತೆ ನಾವು ಅಲ್ಲೇ ಹುಟ್ಟಿ ಬೆಳೆದಂತವರು ನೀವು ಹೇಳ್ತಾರೋ ಮಾತುಗಳನ್ನ ಕೆಆರ್ ಪುರದ ಜನ ಒಪ್ತಾರಾಗಾರೆ ಇವಾಗ ನಾನು ಲೀಗಲ್ ಆಗಿ ಮಾಡೋನು ನಾನು ಏನಕ್ಕೆ ಲಂಚ ಕೊಡ್ತೀನಿ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡೋಂತನೇ ಲಂಚ ಕೊಡೋದು ನೀವು ಕ್ಲೀನ್ ಕೃಷ್ಣ ಪುತ್ರ ರಾಜಕಾರಣ ಮಾಡ್ತಿರಾಗಾದ್ರೆ ನಾನು ಹಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ ಇವತ್ತು ಭೈರತಿ ಬಸವರಾಜ್ ಹಣ ಮಾಡಕ್ಕೆ ರಾಜಕಾರಣಕ್ಕೆ ಬಂದವರು ಅಂತ ಹೇಳ್ತಾ ಇದ್ದೀರಿ ಇನ್ವೆಸ್ಟ್ ಏನಕ್ಕೆ ಮಾಡ್ತಾರೆ ಅವರು ಏನಕ್ಕೆ ರೀ ಇನ್ವೆಸ್ಟ್ ಮಾಡ್ತೀರಾ ನೀವು ಪೊಲಿಟಿಕ್ಸ್ ಅಲ್ಲಿ ಕೆಆರ್ ಪುರಂಗೆ ತಾವು ಏನೇನು ಮಾಡ್ತೀರಿ ಏನೇನು ಅನ್ಕೊಂಡಿದ್ದೀರಿ ಅಂತ ಕ್ಲೀನ್ ಕೆಆರ್ ಪುರಂ ಕನಸದರ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಕೋಟ್ ಹಾಕಬೇಕು ಈ ದೇಶದ ಬುನಾದಿ ಹಾಕಿದ್ದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಇವರ ಮೇಲ್ಗಡೆ ಕಟ್ಟಿ ಏನೇನೋ ಮಾತಾಡಬಹುದು ಆದರೆ ಅದರ ಬುನಾದಿನೇ ಕಾಂಗ್ರೆಸ್ ಪಾರ್ಟಿ ಇದು ರಾಷ್ಟ್ರದ ಬುನಾದಿ ಕಾಂಗ್ರೆಸ್ ಪಾರ್ಟಿ ಕೆಆರ್ ಪುರಂ ಜನಕ್ಕೆ ಏನು ಹೇಳ್ತೀರಿ ಕೆಆರ್ ಪುರಂ ಜನಕ್ಕೆ ಸ್ವಚ್ಛವಾದ ಆಡಳಿತ ಈ ದುಷ್ಟ ಆಡಳಿತ ಏನಿದೆ ಈ ಕೆಆರ್ ಪುರಂ ಅಲ್ಲಿ ಅದು ಹೋಗಬೇಕಾಗಿದೆ ಹಾಗಾಗಿ ಬದಲಾವಣೆಗೋಸ್ಕರ ತಾವೆಲ್ಲರೂ ಮತವನ್ನು ಕೊಡಿ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಮತದಾನ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮೇ 10ನೇ ತಾರೀಕು ಮೇ 13ಕ್ಕೆ ಕೌಂಟಿಂಗ್ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರ ಒಂದಷ್ಟು ರಾಜಕಾರಣಿಗಳು ಅಲ್ಲಿ ಶಾಸಕರು ಅನ್ಕೊಂಡವರೇ ನಮ್ಮನ್ನ ಯಾರು ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ಅದರಲ್ಲಿ ಒಂದು ಕ್ಷೇತ್ರ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರ ಭೈರತಿ ಬಸವರಾಜ್ ಕಾಂಗ್ರೆಸ್ ಇಂದ ಗೆದ್ದು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಿ ಮಂತ್ರಿಯಾಗಿ ಈಗ ಮತ್ತೆ ಬಿಜೆಪಿ ಇಂದ ಗೆಲ್ತೀನಿ ಅಂತ ಅನ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಮೋಹನ್ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಮೋಹನ್ ಅವರು ಅಖಾಡದಲ್ಲಿದ್ದಾರೆ मोहन के बहुत विश्वास है मोहन हेल्ता इले कांग्रेस भद्रकोटे बीजेपी भद्रकोटे कांग्रेस कार्यकर्त गट्टिया कांग्रेस पवर् तोर्ती कांग्रेस के आर पुरम ऐलते आ विश्वास इत अंत अद अर्थ आगे मोहन जो सर नमस्कार कार्यक्रम स्वागत है।